ಅವರಿಗೆ ಅದು ಕೊಡಿಸ್ರಿ ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಅಂಡ್ 26-27 ಜನ ಎಂ ಪಿಗಳು ಈಗ. ಅವ್ರು ಯಾರು ಹೆಸರ್ಯಾಕ ಕೇಳಿ ಅವ್ರು ದೊಡ್ಡವ್ರ ಮಾಡೋದು ಬಿಡಪ್ಪ. ಕೊಟ್ಟಿಲ್ಲ ಇವತ್ತವ್ರಿಗೆ ಒಂದ್ ರೂಪಾಯಿ ಕೊಟ್ಟಿಲ್ಲ. ಇದ್ ಹೇಳ್ಬೇಕ ಬೇಡ? ಶುಡ್ ದೇ ನಾಟ್ ರೈಸ್ ದೇರ್ ಹ್ಯಾಂಡ್ಸ್, ಐ ಮೀನ್ ರೈಸ್ ದೇರ್ ವಾಯ್ಸ್? ನಿಮ್ಗೆ ಜನ ಓಟ್ ಕೊಟ್ಟಿರೋದು ಕಳಿಸಿರೋದು ಯಾಕೆ ಮತ್ತೆ ತಲೆ ಕುಣಿಸಕ, ಹಿಂಗೆ ತಲೆ ಅಲ್ಲಾಡ್ಸಕ, ಹಿಂಗೆ ಇವ್ರಿಗೆ ಏನಾಗಿದೆ ಅಂತಂದ್ರೆ, ಇದು ಹೇಳಿದ್ರು ಕೋಪ ಇವರಿಗೆ. ನರೇಂದ್ರ ಮೋದಿ ಹತ್ರ ನಿಂತ್ಕೊಂಡು ಮಾತಾಡಕ್ಕೆ ಬಾಯಿ ಇಲ್ಲ ಇವ್ರ ಹತ್ರ, ಪಾರ್ಲಿಮೆಂಟ್ ನಲ್ಲಿ ಬಾಯಿ ಬಿಡಕ್ ಬಾಯಿ ಇಲ್ಲ ಇವ್ರ. ದಿಸ್ ಇಸ್ ದಿ ಪೊಸಿಷನ್. ಇವರು ಅವರು ಹೇಳಿದ್ರು ಅಂತ ಹೇಳಿ ಪ್ರತಿಭಟನೆ ಮಾಡಕ್ ಶುರು ಮಾಡಿದ್ದಾರೆ. ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಲ್ಲ, ನಾವು ಮಾಡಕ್ ಆದ್ಮೇಲೆ ಅದಕ್ಕೆ ಕೌಂಟರ್ ಆಗಿ ಪ್ರತಿಭಟನೆ ಮಾಡೋದು. ಬಟ್ ದಿ ಪೀಪಲ್ ಆಫ್ ಕರ್ನಾಟಕ ಕುಡ್ ಅಂಡರ್ಸ್ಟ್ಯಾಂಡ್ ದಿ ಡಿಸೈರ್ ಆಫ್ ಬಿಜೆಪಿ ಪೀಪಲ್. ಅವರ ಕುತಂತ್ರ, ಅವರ ಜನವಿರೋಧಿ ನೀತಿ, ಅವರ ದ್ರೋಹ ಕರ್ನಾಟಕದ ಜನ ಅರ್ಥ ಮಾಡ್ಕೊಳ್ತಕ್ಕಂತ ಶಕ್ತಿ ಇದೆ. ಇದು ಒಂದಾಯ್ತಾ? ಇನ್ನೊಂದು, ಈ ಮಹದಾಯಿ ಯೋಜನೆ, ಅಪ್ಪರ್ ಭದ್ರಾ ಯೋಜನೆ ಇದೆಯಲ್ಲ, ಅಪ್ಪರ್ ಭದ್ರಾ ಯೋಜನೆ, ನೀರಾವರಿ ಯೋಜನೆ, ಈ ನೀರಾವರಿ ಯೋಜನೆಗೆ ನಾವ್ ಹೇಳದ್ದಲ್ಲ, ನಿರ್ಮಲಾ ಸೀತಾರಾಮನ್ ಅವರೇ 23-24 ಬಜೆಟ್ ನಲ್ಲಿ, ಅವ್ರ ಬಜೆಟ್ ನಲ್ಲಿ ಹೇಳಿದ್ದಾರೆ ಕರ್ನಾಟಕಕ್ಕೆ. ಇವರು ಡಿ ಕೆ ಶಿವಕುಮಾರ್ ಓದಿ ಹೇಳಿದ್ರು ಅವ್ರ ಬಜೆಟ್ ಸ್ಪೀಚ್ನ, ಬಜೆಟ್ ಸ್ಪೀಚ್ ಓದಿ ಹೇಳಿದ್ರು. ನಾನು ಹೇಳದ್ದಲ್ಲ, ಇದು ಅವರೇ ಹೇಳದ್ದು. 5,300 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಕೊಡುತ್ತೇವೆ ಅಪ್ಪರ್ ಭದ್ರಾ ಯೋಜನೆಗೆ, 5,300 ಕೋಟಿ ರೂಪಾಯಿ ಕೊಡುತ್ತೇವೆ ಅಂತ ನಿರ್ಮಲಾ ಸೀತಾರಾಮ ಅವರು ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರೋದು. ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರೋದು, ಎಲ್ಲೋ ಆಶ್ವಾಸನೆ ಕೊಟ್ಟಿರೋದಲ್ಲ, ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರೋದು. ಬಸವರಾಜ ಬೊಮ್ಮಾಯಿ ಅವರು 23-24 ಬಜೆಟ್ ಮಂಡಿಸುವಾಗ 5,300 ಕೋಟಿ ಅಪ್ಪರ್ ಭದ್ರಾ ಯೋಜನೆಗೆ ಕೊಡ್ತೇವೆ, ಜೊತೆಗೆ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡ್ತೇವೆ. ಅದ್ರ ಮಾತಾಡಿರ್ಬೇಕಲ್ಲ ಬಸವರಾಜ ಬೊಮ್ಮಾಯಿ ಸೀತಾರಾಮ್, ನಿರ್ಮಲಾ ಸೀತಾರಾಮನ್ ಜೊತೆಲಿ, ಅಥವಾ ಮೊರಾಜಿ ಅಂತೇಳೋರು ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿರ್ಬೇಕಲ್ಲ. ಮಾತಾಡದೆ ಹೇಳಕ್ಕಾಗತ್ತಾ? ಇಷ್ಟೆಲ್ಲ ಬಜೆಟ್ ನಲ್ಲಿ ಹೇಳಿದ್ರು ಕೂಡ ಇವತ್ತವರಿಗೆ 1 ರೂಪಾಯಿ ಬಿಡುಗಡೆ ಆಗಿಲ್ಲ. ಇವತ್ತವರಿಗೆ 5,300 ಕೋಟಿ ರೂಪಾಯಿನಲ್ಲಿ 1 ರೂಪಾಯಿ ಬಿಡುಗಡೆ ಆಗಿಲ್ಲ. ಆದ್ರೆ ಬಿಜೆಪಿ ಅವ್ರು ಹೇಳಿದ್ರು ನಾವ್ ಯಾವ್ದು ದುಡ್ಡು ಕೊಡ್ಬೇಕಾಗಿಲ್ಲ, ನಾವ್ ಯಾವ್ದು ದುಡ್ಡು ಕೊಡ್ಬೇಕಾಗಿಲ್ಲ. ಮತ್ತೆ ಇದು 5,300 ಕೋಟಿ ಯಾಕಪ್ಪ ಕೊಡ್ಲಿಲ್ಲ? ನೀವೇ ಹೇಳಿದ್ರಲ್ರಿ ಕೊಡ್ತೀವಿ ಅಂತ, ಯಾಕೆ ಕೊಡ್ಲಿಲ್ಲ? ಅಂದ್ರೆ ಇವತ್ತಿನವರಿಗೆ 1 ರೂಪಾಯಿ ಕೊಡ್ಲಿಲ್ಲ. ಇವರು ಡಿ ಕೆ ಶಿವಕುಮಾರ್ ನೀರಾವರಿ ಮಂತ್ರಿ ಹೋಗಿ ಭೇಟಿ ಮಾಡಿದ್ರು ಅವ್ರನ್ನ, ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ರು, ಆ ಜಲಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಿದ್ರು, ರಿಕ್ವೆಸ್ಟ್ ಮಾಡಿದ್ರು. ಕೊಟ್ರ? ಕೊಡ್ಲಿಲ್ಲ ಮಿಸ್ಟರ್ ಹನುಮಂತಯ್ಯನವರೇ, ಕೊಡ್ಲಿಲ್ಲ. 5,300 ಕೋಟಿ ಸುಮ್ಮನೆ ಇರ್ಬೇಕ? ಕೊಡದೆ ಹೋದ್ರು ನೀವು ರೈಸ್ ಮಾಡಿದ್ರಿ ಸರಿ, ಅವ್ರು ಯಾರು ಮಾಡ್ಲಿಲ್ವಲ್ಲ ನಿಮ್ ಜೊತೆಗೆ, ಅವರು ತುರಿ ಗುಡಿಸ್ಬೇಕಾಗಿತ್ತಲ್ಲ, ಮಾಡ್ಲಿಲ್ಲ. ಆಮೇಲೆ ಮಹದಾಯಿ ಯೋಜನೆ, ಇವತ್ತವರಿಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಸೋ ಫಾರ್ ಗವರ್ಮೆಂಟ್ ಆಫ್ ಇಂಡಿಯಾ ಎಸ್ ನಾಟ್ ಕ್ಲಿಯರ್ಡ್
ಎನ್ವೈರನ್ಮೆಂಟಲ್ ಪರ್ಮಿಷನ್ ಕೊಟ್ಟಿದ್ದಾರ? ಯಾರು ಕೊಡ್ಬೇಕಾಗಿರೋದು? ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ನಾವು ಕೇಳಿ ಕೇಳಿ ಸಾಕಾಯ್ತು. ಏನ್ ಮಾಡ್ಬೇಕು ಕೊನೆಗೆ? ಪ್ರತಿಭಟನೆ ಮಾಡಬೇಕು. ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತಂದ್ರು, ಮಾಡಲಿಲ್ಲ. ಆಮೇಲೆ ಅಪ್ಪರ್ ಕೃಷ್ಣಕ್ಕೆ 2010 2010 ಡಿಸೆಂಬರ್ ಅವಾರ್ಡ್ ಆಯ್ತು. ಇವತ್ತವರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಪಾಪ ಉತ್ತರ ಕರ್ನಾಟಕದ ಜನ ಎಲ್ಲರೂ ಕೂಡ ಶುರು ಮಾಡಿ ಬೇಗ ಮುಗಿಸಿ ಅಂತ ಹೇಳ್ತಾರೆ. ಎಲ್ಲಿ ಮಾಡೋದು? ಇಲ್ಲಿ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ವಲ್ಲ. ಮಾದಾಯಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು, ಅದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡ್ಲಿಲ್ಲ. ಮೇಕೆದಾಟು ನಾವು ಪಾದಯಾತ್ರೆ ಎಲ್ಲ ಮಾಡಿದೆವು, ಕೊಡ್ರಿ. ಇದನ್ನ ಈಗ ಪಾಪ ದೇವೇಗೌಡರು ನಿನ್ನೆ ಭಾಷಣ ಮಾಡ್ತಾ ಇದ್ರು, ನಾನು ಕೇಳಿದೆ ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡ್ತಾ ಇದ್ರು ಇದ್ರ ಬಗ್ಗೆ, ಮೇಕೆದಾಟು ಬಗ್ಗೆ. ಕೊಡ್ರಿ ಕುಡಿಯೋ ನೀರಿನ ಯೋಜನೆ ಕೊಡ್ರಿ ಬೆಂಗಳೂರಿಗೆ, ಬೆಂಗಳೂರು ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ಲ ಕುಡಿಯೋ ನೀರು ಕೊಡಬೇಕು ಕೊಡ್ರಿ ಅಂತ. ಈಗ ಅವ್ರನ್ನೇ ನರೇಂದ್ರ ಮೋದಿ ಅವ್ರನ್ನ ಹೊಗಳ್ತಾರಲ್ಲ, ಕೊಡಿಸ್ಲಿ ಪಾಪ ಕೊಡಿಸ್ಲಿ. ಬರೀ ಭಾಷಣ ಮಾಡ್ಬಿಟ್ಟು ಅವ್ರು ಏನ್ ಹೇಳಿದ್ರು ಗೊತ್ತಾ? ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೆ, ಪ್ರಧಾನಮಂತ್ರಿಗಳು ನನಗೆ ತೋರಿಸಿದಂತ ಪ್ರೀತಿ ವಿಶ್ವಾಸ ಯಾವ ಪ್ರೈಮ್ ಮಿನಿಸ್ಟರ್ ತೋರಿಸಿರ್ಲಿಲ್ಲ. ಯಾರು ಹೇಳಿದ್ದು ಇದನ್ನ? ಮಿಸ್ಟರ್ ಎಚ್ ಡಿ ದೇವೇಗೌಡ, ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ಕೊಡಿಸ್ಲಿ ಮೇಕೆದಾಟು. ಇದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಇನ್ ಫ್ಯಾಕ್ಟ್ ದಿ ಅಡ್ವೊಕೇಟ್ ಅಪಿಯರ್ಡ್ ಫಾರ್ ತಮಿಳ್ನಾಡು, ಹಿಮ್ಸೆಲ್ಫ್ ಸೆಡ್ ಇಟ್ ಅದು ಮೇಕೆದಾಟು ಮಾಡ್ರಿ ಅಂತ. ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಿ ಅಲ್ಲಿ 67 TMC ನೀರನ್ನ ಶೇಖರಣೆ ಮಾಡ್ಕೊಂಡಾಗ ಆಗುತ್ತೆ, ತಮಿಳ್ನಾಡಿಗೂ ಅನುಕೂಲ ಆಗುತ್ತೆ, ಕರ್ನಾಟಕಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳಿದ್ರು. ವಿದ್ಯುತ್ ಶಕ್ತಿ ತಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರು. ಆದ್ರೆ ಇವತ್ತವರಿಗೆ ಪರ್ಮಿಷನ್ ಕೊಡ್ಲಿಲ್ಲ. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಅನಿವಾರ್ಯವಾಗಿ ಇಂತಹ ಒಂದು ಐತಿಹಾಸಿಕ ಪ್ರತಿಭಟನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ.